ಹೇಗಪ್ಪ ಅಲ್ಲ ಸೈಟ್ ಸೈಟ್ ಕೊಟ್ರೆ ಮಾಡಿ, ಕಾನೂನು ಇದೆ ಮಾಡ್ತಾರೆ, ಮಾಡಬಾರ್ದು ಅಂತ ರೂಲ್ಸ್ ಇದೆಯಾ? ನೀವು ಎಲ್ಲದಕ್ಕೂ ಏನು ಕೇಳ್ತೀರಾ? ಇದು ಮಾಡಿದ್ದಾರೆ, ಇದಕ್ಕೆ ಏನು ರಿಯಾಕ್ಷನ್? ಕಾನೂನು ಇದೆ ಮಾಡ್ತಾರೆ, ಕಾನೂನು ಇದೆ ಹೋರಾಡ್ತಾರೆ. ಅವ್ರ ಮೇಲೆ ನಂಬಿಕೆನೇ ಇಲ್ಲಲ್ಲ, ಅದಕ್ಕೆ ಅಲ್ರಿ. ಒಂದು ನಿಮಿಷ, ಅವಾಗ ಕೊಟ್ವಿ, ಇವಾಗ ನಂಬಿಕೆ ಇಲ್ಲ. ಯಾಕೆಂದ್ರೆ ಇವಾಗ ಅವರೆಲ್ಲ ಇನ್ಸ್ಟಿಟ್ಯೂಷನ್ನು ಕೂಡ ದುರ್ಬಳಕೆ ಮಾಡ್ಕೊಳ್ಳೋದು ಎದ್ದು ಕಾಣಿಸ್ತಾ ಇದೆ, ಎದ್ದು ಕಾಣಿಸ್ತಾ ಇದೆ. ಅದಕ್ಕೆ ಸಿಬಿಐ ಕ್ಯಾಬಿನೆಟಲ್ಲಿ ಏನಂತ ಡಿಸೈಡ್ ಮಾಡಿದ್ವಿ, ಅವರಿಗೆ ಸಿಬಿಐಗೆ ಇರ್ತಕ್ಕಂಥ ಸ್ವತಂತ್ರವನ್ನು ಸಂಪೂರ್ಣವಾಗಿ ತೆಗೆದಿದ್ವಿ ಅಂತ ಹೇಳಿದ್ವಲ್ಲ. ಯಾಕೆ ಹೇಳಿದ್ವಿ? ಬಿಕಾಸ್ ಆಫ್ ದಿಸ್ ಸಿಬಿಐ ಮೇಲೆ ನಂಬಿಕೆ ವಿಶ್ವಾಸ ಇಲ್ಲ ಅಂತಲೇ ಕ್ಯಾಬಿನೆಟಲ್ಲಿ ಡಿಸಿಷನ್ ತೊಗೊಂಡು ಅದನ್ನ ಆದೇಶನೂ ಕೂಡ ಹೊರಡಿಸಿದ್ದೀವಿ. ಅದಕ್ಕೇನು ದೊಡ್ಡ ವಿಚಾರನ ಅದು? ಸಿಬಿಐನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಅದನ್ನು ಕುತ್ಕೊಂಡು ಮಿಸ್ಯೂಸ್ ಮಾಡಿದರೆ ಅಲ್ರಿ. ಸಿಬಿಐ ಕೇಸ್ ಇವತ್ತಿರುತ್ತೆ, ವಾಷಿಂಗ್ ಮಿಷಿನ್ಗೆ ಹಾಕಿದ ತಕ್ಷಣ ಪಕ್ಷ ಸೇರ್ಪಡೆ ಆಗಿಬಿಡುತ್ತೆ ಅಂದರೆ ಇದನ್ನೆಲ್ಲ ಇಡೀ ದೇಶದಲ್ಲಿ ಜನರು ನೋಡಿಲ್ವಾ? ಅದಕ್ಕೆ ತಾನೇ 400-ರಿಂದ 220-ಕ್ಕೆ ಬಂದುಬಿದ್ದಿದ್ದು. ಅದನ್ನೆಲ್ಲ ಚರ್ಚೆ ಮಾಡಬೇಕು. ಮಾತೆತ್ತಿದ್ರೆ ಬರೀ ಮೂಡ ಅಲ್ಲ, ಕಾನೂನು ಇದೆ, ಕಾನೂನನ್ನ ಹೋರಾಟ ಮಾಡೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ, ನನಗೂ ಇದೆ, ನಿಮಗೂ ಇದೆ, ಸಿದ್ದರಾಮಯ್ಯ ಸಾಹೇಬರಿಗೂ ಇದೆ. ಅದರಲ್ಲಿ ಅವ್ರ ಹೋರಾಟದಲ್ಲಿ ಹೋರಾಟ ಏನು ಮಾಡೋದು ಬೇಡ, ಕಾನೂನು ರೀತಿಯಲ್ಲಿ ಅವ್ರು ಗೆದ್ದು ಬರ್ತಾರೆ, ಆ ವಿಶ್ವಾಸ ಇದೆ. ಅದಕ್ಕೆ ತಾನೇ ನಾವು ವಿಶ್ವಾಸದ ಮೇಲೆ ಅವ್ರ ನೇತೃತ್ವದಲ್ಲಿ ಮುಂದೆ ಹೆಜ್ಜೆ ಇಡೋದು ಮತ್ತು ಕಾರ್ಯಕ್ರಮಗಳನ್ನು ಕೊಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.